ವಾರ್ಡ್ನ ಸದಸ್ಯರಾಗಿ ಗೆದ್ದು 2 ವರ್ಷಗಳೇ ಕಳೆದಿದ್ರು. ವಾರ್ಡ್ಗೆ ಇದುವರೆಗೂ 1 ಬಾರಿಯೂ ಸಹ ಹೋಗದೆ ಇರುವ ಸದಸ್ಯರು ಇದ್ದಾರೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾವ್ದಪ್ಪ ಆ ವಾರ್ಡ್ ಅಂತೀರಾ? 3ನೇ ವಾರ್ಡ್ ಆ ವಾರ್ಡ್ ಆಗಿರುತ್ತೆ. 3ನೇ ವಾರ್ಡಲ್ಲಿ ಸದಸ್ಯರು ಗೆದ್ದು 2 ವರ್ಷ ಆದ್ರೂ ಈವರೆಗೂ ಜನರ ಸಮಸ್ಯೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದುವರೆಗೂ 1 ಸಲ ಕೂಡ ಭೇಟಿ ನೀಡಲ್ಲ. ಅದ್ಯಾರೋ ಮಹಾನ್ ಬಾವ್ರು ಹೇಳಿದ್ರು ಅಂತ ಹೋಟ್ ಹಾಕಿದ್ವಿ, ಅವ್ರನ್ನ ಗೆಲ್ಸಿದ್ರೆ ವಾರ್ಡ್ನಲ್ಲಿ ಒಂದು ಒಳ್ಳೆ ಕೆಲಸಗಳು ನಡೆಯುತ್ತೆ ಅಂತ ಹೇಳಿದ್ರು. ಆದ್ರಂತೆ ನಾವು ಅವ್ರನ್ನ ಗೆಲ್ಸಿದ್ವಿ. ಆದ್ರೆ ಹೇಳಿದ ಮಹಾನ್ ಬಾವ್ರು ಇಲ್ಲ, ಸದಸ್ಯರಾಗಿ ಗೆದ್ದು ಹೋದವರು ನಮ್ಗೆ ಕಾಣಿಸ್ತಾ ಇಲ್ಲ ಅಂತ ಅಲ್ಲಿನ ಜನರ ಮಾತಾಗಿದೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ಜನರ ಸಮಸ್ಯೆಯನ್ನು ಕೇಳದ ಸದಸ್ಯರು. ನಾನು ಲಕ್ಷ್ಮೀ ಶ್ರೀನಿವಾಸ್. ವಾರ್ಡಲ್ಲಿದ್ದೀವಿ. 3ನೇ ವಾರ್ಡ್ನಲ್ಲಿ ಸಂಬಂಧಪಟ್ಟಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಜನಗಳಿಗೆ ನಗರಸಭೆ ಸದಸ್ಯರು ಸ್ಪಂದಿಸ್ತಾ ಇದ್ದಾರಾ ಇಲ್ಲ ಅಂತ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಅನ್ಕೊಂಡಿರೋದೇ ಇವತ್ತು ಕಾಯ್ಮನ್ ಬಂದೇ ಇಲ್ಲ ಈ ಕಡೆಗೆ. ಸುಮ್ಮನೆ ಯಾವಾಗೋ ಒಂದು 6 ತಿಂಗಳಿಗೋ ವರ್ಷಕ್ಕೋ ಒಂದು ಸಲ ಬರ್ತಾರೆ. ಓಟ್ ಬೇಕು ಅಂದ್ರೆ ಏನಾನ ಫಂಕ್ಷನ್ಗಳಿದ್ರೆ ಶಾಲುಗಳು ಹೊತ್ಕೊಳ್ಳೋಕೆ ಹೋಗಕ್ ಬರ್ತಾಳೆ, ಇನ್ನು ಮಿಕ್ತ ಏನಕ್ಕೂ ಬರಲ್ಲ. ಏನಕ್ಕಿಂತ ಕೌನ್ಸಿಲರು ಸಮಸ್ಯೆಗಳೆಲ್ಲ ಹೇಳ್ತಾ ಇದ್ರು. ನೀವು ಸಮಸ್ಯೆ ಹೇಳಿದ್ದೀವಿ, ಡ್ರೈನ್ ಸಮಸ್ಯೆ ಹೇಳಿದ್ದೀವಿ. ಸ್ಮೆಲ್ ಅಂದ್ರೆ ಇಲ್ಲಿ ಬನ್ನಿ ಬನ್ನಿ ಬನ್ನಿ, ಅದು ಸ್ವಲ್ಪ ನೋಡ್ಕೊಳ್ಳಿ ಬನ್ನಿ. ಈ ತರ ಅಡ್ಡ ಹಾಕ್ಬಿಟ್ರೆ ಹೆಂಗ್ ಹೋಗ್ತದೆ ನೋಡಿ ಮೇಡಮ್. ಈ ಮನೆಯವ್ರು ಹಾಕಿದ್ದಾರೆ ಈ ಥರ ಅಡ್ಡ ಹಾಕ್ಬಿಟ್ರೆ ಹೆಂಗೆ ಹೋಗ್ತದೆ? ನಾವು ಹಸುಗಳಲ್ಲಿ ಜೀವನ 35 ವರ್ಷದಿಂದ ನಾವು ಇದರಲ್ಲೇ ನಮ್ಮ ಜೀವನ. ನಮ್ಮನೇಲಿ ಯಾರು ಅಫೀಷಿಯಲ್ ಯಾರು ಇಲ್ಲ, ಇದರಲ್ಲೇ ನಮ್ಮ ಜೀವನ ಇರೋದು. ಈ ಥರ ಆಗ್ಬಿಟ್ರೆ ಹೆಂಗೆ ಹೋಗಬೇಕು? ನಗರಸಭೆಯವ್ರು ಕೇಳ್ತಾರೆ ನಮ್ಗೆ ಅಡ್ಡ ಹೇಳಿದ್ದೀವಿ ಕೊಟ್ಟಿದ್ದೀವಿ. ಏನು ಅದನ್ನ ಕೊಟ್ಟಿಲ್ಲ. 2 ವರ್ಷದಿಂದ ಗೆದ್ದಾಗಿಂದ ಯಾರು ಅವರಾ? 2 ಸಲ ಬಂದಿದ್ದಾರೆ. 2 ವರ್ಷದಿಂದ ಗೆದ್ದಾಗಿದೆ. 2ನೇ ಸಲ ಮಿಕ್ತ ಟೈಮಲ್ಲಿ ಬಂದು ರೊಂಡೆ ಕಿತ್ತಲ್ಲ ವಚಿಂಡ ಏರಿ ಹಾಕಿ ಎಂ ಸಿ ಸಿ ನೋಡಿ ಕೇಳಿ ಕೌನ್ಸಿಲರ್ ಮಕ್ಕ ಮರ್ತೋಗ್ಬಿಟ್ಟಿದ್ದೀರಿ. ಕೌನ್ಸಿಲರ್ ಮಕ್ಕ ಮರ್ತೋಗ್ಬಿಟ್ಟಿದ್ದೀರಿ. ಇಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಎಲ್ಲ ಅಡ್ಡ ಹಾಕೊಂತಾರೆ. ಇಲ್ಲಿ ಚೈನಾನಲ್ಲಿ ಹಿಂಗೆ ಇದು ಕೊರೋನಾ ಬಂತು, ಅದು ಇಲ್ಲಿ ಒಂದು ಹೊಸ ಕಾಯಿಲೆ ಸೃಷ್ಟಿ ಆಗ್ತದೆ. ಏನು ಮಾಡಿಸಿಲ್ಲ, ಬರೋದೇ ಇಲ್ಲ, ಅವ್ರು ನೋಡೇ ಇಲ್ಲ. ನಾವು ಕಂಪ್ಲೇಂಟ್ ಕೊಡ್ ನಾವೇನು ಕೊಡೋಣ? ಕಂಪ್ಲೇಂಟ್ ಕೊಡಬೇಕಾ? ಇದೇ ಮಾತು ಹೇಳೋದು ಆಕೆ ಅಂತೂ ಬರೋದೇ ಇಲ್ಲ. ಆಮೇಲೆ ನಾರಾಯಣಮ್ಮನೋ ನಿಮ್ ಕಷ್ಟ ಏನೋ ನಿಮ್ ಸುಖ ಏನೋ ಏನು ಬಂದು ಸಾರಿಸಿಲ್ಲಮ್ಮ. ಗಂಡ ಇಲ್ಲಮ್ಮ ಏನು ಬಂದು ಸಾರಿಸಿಲ್ಲಮ್ಮ. ಏನು ಸಾರಿಸಿಲ್ಲ ಈ ಕಡೆ ಊರುವೇ ಬಂದಿಲ್ಲ ಬಂದಿಲ್ಲ. ಓಟ್ ಹಾಕಿದಾಗ ಗೆದ್ಮೇಲೆ ಒಂದ್ಸಾರಿ ಬಂದು ಓದೋಳು ನಿಮ್ ಕಷ್ಟ ಏನು ಸುಖ ಏನು ಅಂತ. ಇವಕ್ಕಿಲ್ಲ ಕೊರೋನಾ ಟೈಮ್ ಆಗೂ ಬಂದು ಸಾರಿಸಿಲ್ಲ. ಹಾ
ಏನು ಮಾಡೋದು? ಇನ್ನೇನು ಪ್ರಾಬ್ಲಮ್ ಇದೆ? ಇನ್ನೇನಿಲ್ಲಮ್ಮ ಅಷ್ಟೇ. ಏನವರು ನಗರಸಭೆಗೆ ಸಂಬಂಧಪಟ್ಟಂತೆ? ನಗರಸಭೆ ಇದು ಭಾಳ ಇದೆ ಮೇಡಮ್, ಇಂಪಾರ್ಟೆಂಟು. ಇಲ್ಲಿ ಮುಂಚೆ ಮುಬಾರಕ್ ಅಂತ ಇದ್ರು, ಅವರು ಭಾಳ ವಿನ್ ಕ್ಯಾಂಡಿಡೇಟ್, ಅವ್ರು ಒಳ್ಳೆ ಕೆಲಸ ಮಾಡಿದ್ರು. ಈಗ ಅವರೇ ಇನ್ನೊಬ್ರಿಗೆ ನಿಲ್ಲಿಸ್ಬಿಟ್ಟು ಕ್ಯಾ ನಮ್ಮನ್ಗ ನಾರಾಯಣಮ್ಮ ನಾರಾಮ್ಮ ಅಂತ ನಿಲ್ಲಿಸಿದ್ದಾರೆ. ಸುಮಾರು ಒಂದೂವರೆ ಎರಡು ವರ್ಷ ಆಗಿದೆ ಇಲ್ಲಿವ್ರಿಗೆ, ಐಮ್ನೂ ಬಂದಿಲ್ಲ. ಇಲ್ಲಿವ್ರು ಬಂದ ಈ ಕಾಲುವೆ ಕ್ಲೀನ್ ಮಾಡಿ ಸುಮಾರು 10 ಇಯರ್ಸ್ ಆಗಿದೆ. 10 ಇಯರ್ಸ್ ಈ ಕಾಲುವೆನಲ್ಲಿ ಬರೋ ಯಾರೂ ಬರೋದಿಲ್ಲ, ಮಾಡಿಲ್ಲ ನೋಡಿ. ಈಗ ಅಲ್ಲಿ ಕಂಬ ಆಗಬೇಕು ನೋಡಿ, ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ತಗೊಳ್ಳಿ. ಅದು ತಗೊಳ್ಳಿದ್ರಾ? ಅಲ್ಲಿ ದೇವಸ್ಥಾನ ನಾವು ಮರಕ್ಕೆ ಕಟ್ಟಿದ್ದೀವಿ ವೈರ್, ನಾಳೆ ದಿವಸ ದೇವಸ್ಥಾನ ಅವ್ರು ಹೇಳ್ತಾರೆ ತೆಗಿಯಪ್ಪ ವೈರ್ ಅಂತ. ತೆಗಿಬೇಕಲ್ಲ ನಾವು, ಅವಾಗ ನಾವು ಏನು ಲೈನ್ ಹೆಂಗೆ ತಗೊಳ್ಳೋದು? ತೊಂದರೆ ಇಲ್ಲ, ಅದಕ್ಕೋಸ್ಕರ ನಾವು ಡೈರೆಕ್ಟ್ ಎಮ್ ಎಲ್ ಎ ಹತ್ರ ಹೋಗಿದ್ದೀವಿ, ಶ್ರೀನಗರ ಹತ್ರ. ಕೋವಿಡ್ ಈ ಥರ ಪ್ರಾಬ್ಲಮ್ ಇದೆ ಸರ್, ದಯವಿಟ್ಟು ಇಲ್ಲಿ ಕಂಬ ಹಾಕ್ಕೊಡ್ಬೇಕು, ಎರಡು ಕಂಬ ಅಂತ ಹೇಳಿದ್ದಕ್ಕೆ ಇಮಿಡಿಯೇಟ್ಲಿ ಅವರು KBK ಫೋನ್ ಮಾಡಿದ್ರು. ಇಮಿಡಿಯೇಟ್ಲಿ ಅಲ್ಲಿ ಫೋನ್ ನಂಬರ್ ಇದು ಫೋನ್ ಕಂಬ ಹಾಕಬೇಕು ಅಂತ ಹೇಳಿಬಿಟ್ಟು. ಆದರೆ ಅವರು ಮಾರನೇ ದಿವಸ ಇನ್ಫೆಕ್ಷನ್ ಮಾಡಿದ್ರು, ಸುಮಾರು ಒಂದುವರೆ ತಿಂಗಳಾಗಿದೆ. ಅವರು ಸ್ಪ್ರೆಡ್ ಮಾಡಿಬಿಟ್ಟು ಇಲ್ಲಿ ಹಳ್ಳ ತೆಗೀರಿ ಅಂದರು ನೋಡಿ, ಇಲ್ಲಿ ಇಲ್ಲಿ ತಗೋಬೇಕದು ಹಳ್ಳ ತೆಗೆದಿರ. ಬಂದಿಲ್ಲ ಅವರು, ಬಂದಿಲ್ಲ ಅವ್ನು ಮಗು ಬಿದ್ದೋಗ್ಬಿಟ್ನು ಅದ್ರಾಗೆ. ಅವ್ರು ಏನು ಮಾರನೇ ದಿವಸ ಏನು ಮಾಡಿದ್ರು, ಮುಷ್ಟಾಕ್ಬಿಟ್ರು ನಾವೇ ಅಲ್ಲ ತೆಗೆದು ಬಿಟ್ಬಿಟ್ಟಿದ್ರು, ಬಂದಿಲ್ಲ ಅವರು ಹಾಂ ಮುಚ್ಚಾಕಿದ್ರು. ಇದು ಅವ್ರು ಬರ್ತಾರೆ ಇಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಏನಾಯ್ತು ಅವ್ರಿಗೆ ಮತ್ತೆ ನಾವು ಅವರ ಹೇಳಿ ಹೋಗಿದ್ದು ಹಗ್ಗ ಎಲ್ಲ ಹಳ್ಳ ಮಾಡಿ ನಾವು ಕಂಬ ತಂದು ಹಾಕ್ತೀವಿ ಶಾಂಕ್ಷನ್ ಆಗಿದೆ ಅಂತ. ಇಲ್ಲಿವರೆಗೂ ಕಂಬ ಹಾಕಿಲ್ಲ, ಹಾಂ ತಿಂಗಳ ಮೇಲೆ ಆಯಿತು. ಈ ಥರ ಪ್ರಾಬ್ಲಮ್ ಇದೆ ಎಲೆಕ್ಟ್ರಿಕ್ದು, ಕಾಲುವೆದು ಅಂತೂ ಯಾರೂ ಬರೋದಿಲ್ಲ ಇಲ್ಲಿ. ಅದು ಏನಿದ್ರೆ ಮೇನ್ ರೋಡ್ ಆ ದೇವಸ್ಥಾನ ಹತ್ರ ಮಾಡ್ತಾರೆ, ಆ ಸೋಮೇಶ್ವರಂ ದೇವಸ್ಥಾನ ಎರಡು ಕಡೆ ಮಾಡ್ತಾರೆ, ಮಿಕ್ಕಿದ್ದು ಎಲ್ಲಿ ಆ ಕಾಲುವೆಗೆ ಅವರು ಬಂದು ಕ್ಲೀನ್ ಮಾಡೋದಿಲ್ಲ. ಸಮಸ್ಯೆ ಏನಂದ್ರೆ ಇದು ನೋಡಿ, ಎಲೆಕ್ಟ್ರಿಕ್ ಲೈನ್ ಒಂದಿಲ್ಲ, ಕೆಳಗಡೆ ನೀರು ಪ್ರಾಬ್ಲಮ್ಮು, ನೀರು ಮೋರಿ ನೀರು ಹೋಗೋದಿಲ್ಲ ಕಂಪ್ಲೀಟ್. ಆ ದೇವಸ್ಥಾನ ಕೊನೆಯಲ್ಲಿ ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ, ಬರ್ತಾರೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದೆಲ್ಲ ಬಂದು ನೋಡಿ ಅಲ್ಲಿ ತೆಗೆದುಕೊಂಡು ಬಿಡ್ತದೆ ಲಾಸ್ಟಲ್ಲಿ, ಭಾಳ ತೊಂದರೆ. ನೀರಾಗಿ ಬಂದರೆ ಮಳೆ ಬಿದ್ದರೆ ಎಲ್ಲ ನೀರು ರೋಡ್ ಮೇಲೆ ಹೋಗುತ್ತೆ ಗಲೀಜೆಲ್ಲ, ಅಲ್ಲಿರೋದು ಕಸ ಎಲ್ಲ ಬಂದು ನೋಡಿ ಇಲ್ಲಿ ಜಾಮ್ ಆಗ್ತದೆ, ಹಿಂಗೆ ಆಗ್ತಾ ಇರೋದು. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಎಷ್ಟೋ ಸಲ ಹೇಳ್ಬಿರೋದು ಕಮಿಷನರ್ಗೆ ಹೋಗಿ ಹೇಳ್ಬಿಟ್ಟು ಬಂದಿದ್ದೀವಿ, ಕೌನ್ಸಿಲರ್ತು ಕಾಣಿಸ್ಲೇ ಇಲ್ಲ. ಎಲೆಕ್ಷನ್ ಗೆಲ್ಸಿದ ತಕ್ಷಣ ಹೋಗಿರೋದು, ಇವಾಗವರೆಗೂ ಕೌನ್ಸಿಲರ್ ನಮ್ಮ ಏರಿಯಾಗೆ ಬರಲಿಲ್ಲ. ಈ ಕಡೆ ಕಂಪ್ಲೇಂಟ್ ಕೊಟ್ಟು ವಿಜಿಡಿದು ಪ್ರಾಬ್ಲಮ್, ನಾವು ನೀರು ಪ್ರಾಬ್ಲಮ್ಮು, ಚರಂಡಿದೂ ಪ್ರಾಬ್ಲಮ್, ಲೈಟಿಂಗು ಲೈಟಿಂಗ್ ಪ್ರಾಬ್ಲಮ್ ಯಾವಾಗಲೂ ಬಂದು ರಿಪೇರಿ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ನೀರು ನೀರು ಸಮಸ್ಯೆ, ನೀರು ಸಮಸ್ಯೆ ಮತ್ತು ಇದು ಚರಂಡಿದು. ಹ್ಞೂ ಸಾಯಂಕಾಲ ಬರೋ ಸೊಳ್ಳೆ ಮನೆಯಲ್ಲಿ ಫುಲ್ ಇರ್ತದೆ, ಏನು ಮಾಡೋಕು ಹೇಳಿ ಹೇಳಿ ಸುಸ್ತಾಗಿ ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಕೌನ್ಸಿಲರ್ಗೆ ಹೇಳಬೇಕು, ಕೌನ್ಸಿಲರ್ ಬರೋದಿಲ್ಲ ಇಲ್ಲಿ, ಏನು ಪ್ರಯೋಜನ ಹೇಳಿ ಕೌನ್ಸಿಲರ್ ಗೆಲ್ಸಿ. ಹಂಗೈತೆ ಪರಿಸ್ಥಿತಿ. ಅವಾಗ ಬಂದಿದ್ರು ಓಟ್ ಕೇಳೋ ಟೈಮಲ್ಲಿ, ಹ್ಞೂ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು, ಇವಾಗವರೆಗೂ ಕಾಣಿಸ್ಲಿಲ್ಲ ನಮಗೆ ಕೌನ್ಸಿಲರ್. ಏನು ಕಂಪ್ಲೇಂಟ್ ಇದೆ ನಿಮ್ಮ ಹತ್ರ ಕೊಡೋದಕ್ಕೆ? ಅವ್ರು ಮತ್ತೆ ಬಂದು ಓಟ್ ಕೇಳಿ ಇಲ್ಲ ಓ ಅವ್ರು ಮತ್ತೆ ಬಂದು ಏನಾದರೂ ಓಟ್ ಕೇಳಿ ಮುನ್ಸಿಪಲ್ ಮಾಡಿಸ್ತೀವಿ ಅಂದರೆ ಮತ್ತೆ ಮಾಡಿಸ್ತೀವಿ ಅಂದರೆ ಮತ್ತೆ ನೆಕ್ಸ್ಟ್ ಕ್ಯಾಂಡಿಡೇಟ್ ನಾವು ಕೆಲ್ಸ್ಕೊಳ್ತೀವಿ. ಇವ್ರ ಕ್ಯಾಂಡಿಡೇಟ್ ನಮ್ಗೆ ಬೇಕಾಗಿಲ್ಲ, ಕೆಲಸನೇ ಮಾಡಿಲ್ಲ, ಕೆಲಸ ಮಾಡಿಲ್ಲ ಅಂತ ಕ್ಯಾಂಡಿಡೇಟ್ ನಮ್ಗೆ ಬೇಕಾಗಿಲ್ಲ, ನೆಕ್ಸ್ಟೇ ನಾವು ಬೇರೆ ಕ್ಯಾಂಡಿಡೇಟ್ ಗೆಲ್ಸ್ಕೊಳ್ತೀವಿ. ನಿಮ್ಮ ಏರಿಯಾದವರಲ್ವಂತೆ? ನಮ್ಮ ಏರಿಯಾವ್ರು ಎಲ್ಲ ಏನೋ ಬಂದು ನಿಂತ್ಕೊಂಡು ಬಿಟ್ರು ಅಂತ, ಲೇಡೀಸ್ ಯಾರು ಇಲ್ಲಿಲ್ಲ ಆ ಟೈಮಲ್ಲಿ ಸೆಲೆಕ್ಟ್ ಆಗಲಿಲ್ಲ, ಅದಕ್ಕೋಸ್ಕರ ಇವ್ ಬಂದಿದ್ದಾರೆ ನಿಲ್ಸ್ಬಿಟ್ಟು ಏನೋ ಗೆಲ್ಸೋಣ ಅಂತ ಗೆಲ್ಸ್ಬಿಟ್ಟು ಆ ತಪ್ಪು ಮಾಡ್ಕೊಂಡ್ಬಿಟ್ರಿ ನಾವು, ಏನೋ ಗೆಲ್ಸೋಣ ಅಂತ ಗೆಲ್ಸ್ಬಿಟ್ಟು ಅಷ್ಟೇ ಆಗಿದ್ದು. ಇವಾಗ ಕೆಲಸ ಮಾಡ್ತಾ ಇಲ್ಲ, ಇವಾಗ ಬರಲೇ ಇಲ್ಲ ಈ ಕಡೆ. ಎಷ್ಟು ವರ್ಷ ಆಗಿ ಎಲೆಕ್ಷನ್ ಆಗಿ ಬಂದಿದ್ದಾರೆ? ಎರಡೂವರೆ ವರ್ಷ ಆಗೋಯ್ತು, ಇವಾಗವರೆಗೂ ಬರಲಿಲ್ಲ. ಆದ ದಿವಸದಿಂದ ನಾವು ಹೇಳ್ತಾ ಇದ್ದೀರಿ ಇದು ಇದು ಪ್ರಾಬ್ಲಮ್. ಇನ್ನೊಂದು ಇಲ್ಲಿ ಸ್ನೇಕ್ ಎಲ್ಲ ಬಂದ್ಬಿಡುತ್ತೆ, ಅದು ಒಂದು ತೊಂದರೆ. ಇದು ಕ್ಲೀನ್ ಆಗ್ತಾ ಇಲ್ಲ ಪಾರ್ಕ್. ಪಾರ್ಕಲ್ಲಿ ಬರೀ ನಾವು ಮಾರ್ನಿಂಗ್ ವಾಕಿಂಗ್ ಹೋಗ್ತೀರಿ, ಮಾರ್ನಿಂಗ್ ವಾಕಿಂಗ್ ಹೋದ್ರೇ ಪಾಪ ಒಬ್ಬರು ಬರ್ತಾರೆ ಎಷ್ಟು ಅಂತ ಮಾಡ್ತಾರೆ, ಒಬ್ಬರು ಅವ್ರಿಗೆ ಮಾಡೋಕ್ಕಾಗಲ್ಲ, ಒಬ್ಬರಿಂದ ಸ್ವಲ್ಪ ಕ್ಲೀನಿಂಗ್ ಆಗಲ್ಲ, ಒಬ್ಬರಿಂದ ಆಗಲ್ಲ, ಅದು ಕ್ಲೀನಿಂಗ್ ಇರಲ್ಲ. ಇನ್ನೊಂದು ಡ್ರೈನೇಜ್ ಅಲ್ಲಿ ನೋಡಿ ಆ ಕಡೆ ಎಲ್ಲ ಎಷ್ಟು ಗಲೀಜಿದೆ.
ಈಗ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಇದೆಲ್ಲ ಅವ್ರಿಗೆಲ್ಲ ಬೇಗ ಬೇಗ ಕಾಯಿಲೆ ಬರುತ್ತೆ, ನೆಗಡಿ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಹೇಳ್ತೇವೆ, ನೀವು ಬಂದಿದ್ದೀರಾ, ಸ್ವಲ್ಪ ನಾವು ನಿಮ್ಮಿಂದ ಮೆಸೇಜ್ ಹೋಗಿದ್ರೆ ಒಳ್ಳೇದಿರೋದಂತ ನಾವು ಹೇಳ್ಕೊಳ್ತೀವಿ ಮೇಡಮ್. ಹಾಕು ಅಂತ ಬಂದಿದ್ರು, ಮತ್ತೆ ಒಂದ್ಸಲ ಇದಕ್ಕೆ ಬರಲ್ಲ ಏರಿಯಾಕ. ಹ್ಞೂ, ನೀರು ಬೋರ್ ಕಟ್ಟಾದ್ರೆ ಒಂದು ತಿಂಗಳು ನೀರು ಬರಲ್ಲ, ರೆಡಿ ಆಗಲ್ಲ ಅದು. ಆಮೇಲೆ ಮತ್ತು ನೀರು ಬಿಡು ಅಂದರೆ ಮೋಟಾರೇ ಇದು ಆಗಿಲ್ಲ, ಮೋಟಾರ್ ಇದು ಆಗಲ್ಲ ಅಂತಾರೆ. ಅದಕ್ಕೆ ಇವತ್ತು ನಾರಾಯಣ ಮುಖ ಓಟೆ ಹಾಕಲ್ಲ, ಇದು ಹಾಕಲ್ಲ. ಕೇಳೋ, ಮೊನ್ನೆ ಮೊನ್ನೆ ಒಂದು ಬಂದಿದ್ರು ಅವ್ರ ಬಗ್ಗೆ ಗೊತ್ತಿಲ್ದಿರೋ ಅಲ್ಲ ಜನ ಹಾಕುವ ಎಮ್ ನಿಲ್ತಾ ಇದ್ರೆ ಚೆನ್ನಾಗಿತ್ತದ, ಎಲ್ಲಿ ನಿಲ್ತು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರಲ್ಲ, ಮಾಡಿದ್ರಿ ತಿನ್ಗೋ ಮತ್ತೆ ಬಂದೇ ಇಲ್ಲ. ಎಮ್ಮು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಏನು ಮಾಡಿಲ್ಲ, ನೋಡಿಲ್ಲ ಮತ್ತೆ ನೋಡಿಲ್ಲ. ಯಾವಾಗ ಮನೆಗೆ ಬಂದು ಓಟ್ ಕೇಳಿದ್ರು ಅವಾಗೆ ಬಂದಿದ್ದಾಯಮ್ಮ. ಕಾಯಿಲೆಗಳು ಬರ್ತವೆ, ಏನದು ಕ್ಲೀನ್ ಮಾಡಬೇಕು ಅನ್ನೋ ಜಾಸ್ತಿ ಇದೆ. ಸಮಯ ಮರಿಗಳು ಹೋಗ್ತಾ ಇಲ್ಲ, ನೀರು ಎಲ್ಲ ಕ್ಲೀನ್ ಮಾಡ್ತಿಲ್ಲ. ಯಾರು ಸದಸ್ಯರು ಬಂದಿದ್ರ ಇಲ್ಲಿಗೆ ನಗರಸಭೆ ಸದಸ್ಯರು? ನಾರಾಯಣಮ್ಮ ಬಂದಿದ್ರ ಮೇಡಮ್? ಎಲ್ಲಿ ಪತ್ತೆ ಇಲ್ಲ, ಇದುವರೆಗೂ ಬಂದೇ ಇಲ್ಲ. ಬಂದೇ ಇಲ್ಲ, ಓಟ್ ಏನೇ ಮಾಡಿಲ್ಲ. ಓಟ್ ಹಾಕಿದ್ರು ಆಗೋಯ್ತು, ಓಟ್ ಹಾಕಿಸ್ಕೊಂಡು ಹೋದ್ರು ಅಷ್ಟೇ. ಏನಪ್ಪ ನಿನ್ ಕಷ್ಟ ಅಂತ ಕೇಳಿಲ್ಲ? ಕಷ್ಟ ಏನಿಲ್ಲ, ಕಾಯಿಲೆಗಳು ಏನಿಲ್ಲ, ಏನ್ ತೋರ್ಸೇ ಇಲ್ಲ. ಸಮಯ ಕ್ಲೀನೇ ಮಾಡಿಸಿಲ್ಲ, ಕ್ಲೀನೇ ಮಾಡಿಸಿಲ್ಲ, ಇದುವರೆಗೂ ಬಂದಿಲ್ಲ ಮೋರಿಗಳು ಎತ್ತೋದು. ಏಯ್ಯೋ, ಓಟ್ ಹಾಕಿದ್ರು ಕೂತ್ಕೊಂಡ್ರು ಮೇಲೆ ಹೋಗಿ, ಓಟ್ ಹಾಕಿದ್ರು ಮೇಲೆ ಹೋಗಿ. ನೀರು ಸ್ವಲ್ಪ ಪ್ರಾಬ್ಲಮ್ ಐತೆ ಮೇಡಮ್, ನೀರು ಬರ್ತಾ ಇಲ್ಲ. ಒಂದು ದಿವಸ ವಾರನಾಗ ಎರಡು ದಿವಸ ಒಂದು ದಿವಸ ಬರ್ತಾ ಐತೆ ನೀರು. ಕ್ಲೀನಿಂಗ್ ಇಲ್ಲ, ಮತ್ತೆ ನೋಡಿ ಇಲ್ಲ ಕಸ ಎಷ್ಟೈತೆ. ಮತ್ತೆ ಕೌನ್ಸಿಲರ್ ಗೆದ್ಮೇಲೆ ಇಲ್ಲಿವರೆಗೂ ಬಂದೇ ಇಲ್ಲ ನಮ್ಮ ಏರಿಯಾಗೆ, ಬಂದೇ ಇಲ್ಲ. ಬಂದ್ರೆ ಹೇಳ್ತಾರೆ ಬರ್ತೀನಿ ಅಂತಾರ, ಇಲ್ಲ. ಇಲ್ಲ ಮಾಡ್ತೀನಿ ಅಂದ್ರೆ ಗೆದ್ಮೇಲೆ ಇಲ್ಲಿವರೆಗೂ ಬಂದಿಲ್ಲ. ನಿಮ್ಗೇನು ಅನ್ಸಿಲ್ವಾ ಇನ್ನೊಬ್ ಈ ತರ ಕೌನ್ಸಿಲರ್ ನಮ್ಮ ಏರಿಯಾಗೆ ಕ್ಲೀನ್ ಮಾಡಿಸಿಲ್ಲ ಹೇಳ್ತವ್ರು ಇದಾರೆ? ಇದೇ ಈ ಸಲ ಬರ್ತಾರೆ, ನೆಕ್ಸ್ಟ್ ಸಲ ಇಲ್ಲ ಅವ್ರಿಗೆ ಒಟ್ಟು. ಈ ಬಗ್ಗೆ ನಮ್ಮ ಇಂದೋನ್ಯೂಸ್ 6 ತಂಡ ಮೂರನೇ ವಾರ್ಡ್ನ ಸದಸ್ಯರಾಗಿರುವ ನಾರಾಯಣಮ್ಮ ಅವರನ್ನು ಹೇಳಿಕೆ ನೀಡಲು ಕೇಳಿದಾಗ ಉಡಾಫೆ ಉತ್ತರಗಳನ್ನ ನೀಡಿ ತಪ್ಪಿಸಿಕೊಳ್ತಾ ಇದ್ದಾರೆ. ಇನ್ನಾದರೂ ಈ ಕಾರ್ಯಕ್ರಮವನ್ನು ನೋಡಿ ಜಾಗೃತರಾಗಿ ತಮ್ಮ ಜವಾಬ್ದಾರಿಗಳನ್ನ ಮುನ್ನಡೆಸಿಕೊಂಡು ಹೋಗುವುದು ಉತ್ತಮ ಎನ್ನುವುದು ನಮ್ಮ ಇಂದೋನ್ಯೂಸ್ 6 ತಂಡದ ಮನವಿ. ಇಂದೋನ್ಯೂಸ್ 6 ಸುದ್ದಿಯೆಂದರೆ ಸೇವೆ, ನಾನು ಲಕ್ಷ್ಮೀ ಶ್ರೀನಿವಾಸ್.